ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕ್ರಾಪ್ ಟಾಪ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒನ್ ಮೀಟ್ರ್ ಆಗೋಷ್ಟು ಲೈನಿಂಗ್ ಮತ್ತು ಒನ್ ಮೀಟ್ರ್ ಆಗೋಷ್ಟು ಈ ಥರದ ನೆಟ್ ಫ್ಯಾಬ್ರಿಕ್ನ ತೆಕ್ಕೊಂಡಿದ್ದೀನಿ ಲೈನಿಂಗ್ನ ನಾವೀಗ ಫೋರ್ತ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಳ್ಬೇಕು ಈ ರೀತಿ ನಾನಿವತ್ತು ತುಂಬ ಸಿಂಪಲ್ ಮತ್ತು ಈಸಿ ಮೆಥಡಲ್ಲಿ ಕ್ರಾಪ್ ಟಾಪ್ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ನ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಮಡಿಸಿ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೀಗ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ ಮಾರ್ಕಿಂಗ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಅಳತೆ ಟಾಪ್ನ ತಕ್ಕೊಂಡಿದ್ದೀನಿ ಈಗ ನಾವು ಫಸ್ಟ್ ಕೊರಳಿನ ಅಳತೆ ಮಾಡಿಕೊಳ್ಳೋಣ ಈ ರೀತಿ ಆ ಕೊರಳಿನಿಂದ ಈ ಸೈಡ್ವರೆಗೂ ಟೇಪ್ನ ಈ ರೀತಿ ಇಟ್ಟು ಎಷ್ಟು ಬರುತ್ತೋ ಅದರ ಅರ್ಧನ ಮಾರ್ಕ್ ಮಾಡಿಕೊಳ್ಬೇಕು ನನ್ನ ಕೊರಳಿನ ಸರಿಯಾದ ಅಳತೆ ಎರಡೂವರೆ ಇಂಚು ಆದರೆ ನಾನಿಲ್ಲಿ ನೆಕ್ ಮಾಡ್ತಾ ಇರೋಕೋಸ್ಕರ ಮೂರುವರೆ ಇಂಚಿನ ಅಂದರೆ ಒಂದು ಇಂಚ್ ಜಾಸ್ತಿನ ತೆಕ್ಕೊಂಡು ಮೂರುವರೆ ಇಂಚಿನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಶೋಲ್ಡರ್ನ ಈ ರೀತಿ ಅಳತೆ ಮಾಡಿಕೊಳ್ಬೇಕು ಶೋಲ್ಡರ್ನ ಅಗಲ ಎಷ್ಟಿರುತ್ತೋ ಅದಕ್ಕೆ ಅರ್ಧ ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ಕೊರಳಿನ ಉದ್ದ ಎಷ್ಟು ಬೇಕು ಅಂತ ಅಷ್ಟು ಮಾರ್ಕ್ ಮಾಡಿಕೊಳ್ಬೇಕಾಗತ್ತೆ ನಾನಿಲ್ಲಿ ಸರಿಯಾಗಿ ಕೊರಳಿನ ಉದ್ದ ಮೂರು ಇಂಚ್ ಇದ್ದೀನಿ ಅರ್ಧ ಇಂಚ್ ಶೋಲ್ಡರ್ ಹೊಲಿಯೋದಕ್ಕೆ ಟೋಟಲ್ ಮೂರುವರೆ ಇಂಚನ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಬೋಟ್ ಬೋಟ್ನೆಕ್ನ ಡ್ರಾ ಮಾಡ್ತಾ ಇದ್ದೀನಿ ಕ್ರಾಪ್ ಟಾಪ್ಗಳಿಗೆಲ್ಲ ನೆಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನಿಲ್ಲಿ ಬೋಟ್ನೆಕ್ನ ಇಟ್ಟಿರೋದು ನಾನೀಗ ಅಳತೆ ಟಾಪ್ನ ತೆಕ್ಕೊಂಡು ನಮ್ಮ ಶೋಲ್ಡರ್ನ ಉದ್ದ ಎಷ್ಟಿದೆ ಅಂತ ಇಲ್ಲಿ ನೋಡ್ಕೊಳ್ಬೇಕು ಎಷ್ಟು ಬಂದಿರುತ್ತೋ ಅಷ್ಟೇ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಅರ್ಧ ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಂತಿಲ್ಲ ಈ ರೀತಿ ಮಾರ್ಕ್ ಮಾಡಿದ ಮತ್ತೆ ಈ ಮೂಲೆಯಿಂದ ಮೇಲುಗಡೆಗೆ ಒಂದು ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ ಈ ರೀತಿ ರೌಂಡಾಗಿ ಮಾಡ್ಕೊಳ್ಳಿ ಈಗ ನಾವು ಚೆಸ್ಟಿನ ಅಳತೆ ಮಾಡಿಕೊಳ್ಬೇಕು ಈ ರೀತಿ ಆ ಮೂಲೆಯಿಂದ ಈ ಸೈಡ್ವರೆಗೂ ಈ ರೀತಿ ಮಾರ್ಕಿಂಗ್ ಟೇಪ್ನ ಇಟ್ಟು ಎಷ್ಟು ಬರುತ್ತೋ ಅದರ ಅರ್ಧನ ಮಾರ್ಕ್ ಮಾಡಿಕೊಳ್ಬೇಕು ಈಗ ಅಳತೆ ಎಷ್ಟು ಬಂದಿದೆ ಈ ಟೇಪ್ನ ಈ ರೀತಿ ಅರ್ಧ ಫೋಲ್ಡ್ ಮಾಡಿ ಅರ್ಧನ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡುವಾಗ ಈ ಅರ್ಧ ಎಷ್ಟು ಅಳತೆ ಬರುತ್ತೋ ಅದಕ್ಕೆ ನಾವು ಒಂದು ಇಂಚ್ ಆಗೋಷ್ಟು ಪ್ಲಸ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು ಸೈಡ್ ಹೊಲಿಯೋದಕ್ಕೆ ಬೇಕಾಗುತ್ತಲ್ವ ಅದ ಕಾರಣ ಈಗ ನಮ್ಮ ಟಾಪ್ ಎಷ್ಟು ಉದ್ದ ಬೇಕೋ ಅದಕ್ಕೆ ಒಂದೂವರೆ ಅಥವಾ ಎರಡು ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಕೆಳಗಡೆಗೆ ಕೆಳಗಡೆ ಮಾರ್ಕ್ ಮಾಡಿದ ಮತ್ತು ಕೆಳಗಡೆ ಕೂಡ ನಾವು ಇಲ್ಲಿ ಚೆಸ್ಟ್ನ ಮಾರ್ಕ್ ಮಾಡಿರ್ತೀವಲ್ವ ಅದೇ ರೀತಿ ಮಾರ್ಕ್ ಮಾಡಿ ಈ ರೀತಿ ಸೈಡಲ್ಲಿ ಸ್ಟ್ರೈಟ್ ಲೈನ್ ಎಳ್ಕೊಳ್ಬೇಕು ನಾವು ಚೆಸ್ಟ್ನ ಯಾವ ರೀತಿ ಅಳತೆ ಮಾಡಿದ್ವೋ ಅದೇ ರೀತಿ ಕೆಳಗಡೆ ಕೂಡ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡಿರ್ತೀವಲ್ವಾ ಇದ್ರ ಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡ್ಕೊಂಡ ಮತ್ತೆ ಈ ಮೂಲೆ ಇದೆ ಅಲ್ವಾ ಇಲ್ಲಿ ಒಂದು ಈ ರೀತಿ ಸಣ್ಣದಾಗಿ ಕಟ್ ಮಾಡಬೇಕು ಈಗ ನಾನು ಇದರಿಂದ ಬ್ಯಾಕ್ ಪಾರ್ಟ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೇಮ್ ನಮ್ಮ ಕೊರಳಿನ ಅಳತೆ ಎಷ್ಟಿರುತ್ತೋ ಅಷ್ಟು ಅಗಲನ ಮಾರ್ಕ್ ಮಾಡಿ ಉದ್ದ ಎಷ್ಟು ಬೇಕೋ ಅಷ್ಟು ಉದ್ದನ ಮಾರ್ಕ್ ಮಾಡಿಕೊಡಿ ನಾವು ಫ್ರಂಟ್ ನೆಕ್ ಯಾವ ರೀತಿ ಮಾರ್ಕ್ ಮಾಡಿದ್ದೀವೋ ಅದೇ ರೀತಿ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ಬೇಕಿರೋದು ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಇದನ್ನು ಕೂಡ ಫೋರ್ತ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಳ್ಬೇಕು ನೋಡಿ ನಾನು ಇದನ್ನು ಫೋರ್ತ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಂಡಿದ್ದೀನಿ ಈಗ ನಾವು ಇದರ ಉದ್ದನ ಮಾರ್ಕ್ ಮಾಡ್ಕೊಳ್ಳೋಣ ನಿಮ್ಗೆ ಉದ್ದ ಎಷ್ಟು ಬೇಕೋ ಅದಕ್ಕೆ ಒಂದು ಇಂಚ್ ಆಗೋಷ್ಟು ಪ್ಲಸ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಅಗಲ ಎಷ್ಟಿರುತ್ತೋ ಅದಕ್ಕೆ ಎರಡು ಆಗೋಷ್ಟು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಆ ಮಾರ್ಕ್ ಮಾಡಿದ ಪ್ಲೇಸ್ನಿಂದ ಕೆಳಗಡೆಗೆ ಎರಡೂವರೆ ಆಗೋಷ್ಟು ಮಾರ್ಕ್ ಮಾಡಿ ಈ ರೀತಿ ಒಂದು ಶೇಪ್ ಡ್ರಾ ಮಾಡಬೇಕು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿದ ಮತ್ತೆ ಈ ಮೂಲೆಗೆ ಒಂದೀಗ ಕಟ್ ಹಾಕ್ಕೊಳ್ಬೇಕು ಈಗ ನಾನು ಮೈನ್ ಫ್ಯಾಬ್ರಿಕ್ ಫೋರ್ತ್ ಫೋಲ್ಡ್ ಆಗಿ ಮಾಡಿಸಿ ಹಾಕೊಂಡಿದ್ದೀನಿ ಇದನ್ನ ನಾನೀಗ ಇದ್ರ ಮೇಲೆ ಈ ರೀತಿ ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಎರಡು ಈ ರೀತಿ ಎರಡು ಇಂಚ್ ಆಗಷ್ಟು ಅಗಲದ ಸ್ಟ್ರಿಪ್ಸ್ ನ ಕಟ್ ಮಾಡ್ತಾ ಇದ್ದೀನಿ ನಾವೀಗ ಸ್ಟಿಚ್ ಮಾಡೋಣ ಸ್ಟಿಚ್ ಮಾಡೋದಕ್ಕೆ ಫಸ್ಟ್ ನಾನು ಸ್ಲೀವ್ಸ್ ನ ಸ್ಟಿಚ್ ಮಾಡ್ತಾ ಇದೀನಿ ಫಸ್ಟ್ ಲೈನಿಂಗ್ ನ ಈ ರೀತಿ ಕೆಳಗಡೆ ಇಟ್ಕೊಳ್ಬೇಕು ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ನ ಉಲ್ಟಾ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಕಾಲಿಂಚ್ ಆಗುವಷ್ಟು ಇದಾದ ಮತ್ತೆ ಇದನ್ನ ಈ ರೀತಿ ಮಾಡಿಸಿ ಇದ್ರ ಮೇಲೆ ಒಂದು ಲಾಸ್ಟ್ ಗೆ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ಈಗ ನಾವು ಫಸ್ಟ್ ಸ್ಟಿಚ್ ಮಾಡಿರ್ತೀವಲ್ವ ಅದ್ರ ಪಕ್ಕದಲ್ಲೇ ಇನ್ನೊಂದು ಕೂಡ ಸ್ಟಿಚ್ ಮಾಡಿಕೊಳ್ಬೇಕು ಸಾಧಾರಣ ಕಾಲು ಇಂಚ್ ಆಗೋಷ್ಟು ಬಿಟ್ಟು ನೋಡಿ ಈ ರೀತಿ ಇದನ್ನು ಹೊಲ್ಕೊಂಡು ಮತ್ತೆ ನಮ್ಮ ಲಾಸ್ಟ್ಗೆ ಅಂದರೆ ಈ ಸ್ಲೀವ್ಸಿನ ಲಾಸ್ಟ್ಗೆ ಕೂಡ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಇದರಿಂದ ನಮ್ಮ ಸ್ಲೀವ್ಸ್ ಜಾಯಿಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ನಾನು ನನ್ನ ಫ್ರೆಂಡ್ ಪಾರ್ಟಿನ ನೆಕ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ನೆಟ್ ಫ್ಯಾಬ್ರಿಕ್ನ ಸೀದಾ ಇಟ್ಟಿದ್ದೀನಿ ಈ ಲೈನಿಂಗ್ನ ಈ ರೀತಿ ಇಟ್ಕೊಂಡು ಆ ನಾವು ಮಾರ್ಕ್ ಮಾಡಿರ್ತೀವಲ್ವಾ ಆ ಮಾರ್ಕ್ ಮೇಲೆ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿದ ಮತ್ತೆ ಕಾಲಿಂಚ್ ಆಗೋಷ್ಟು ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಅದಾದ ಮತ್ತೆ ಈ ರೌಂಡ್ಗೆ ಈ ಥರದ ಸಣ್ಣ ಸಣ್ಣ ಕಟ್ ಮಾಡಿ ಈ ರೀತಿ ತಿರುಗಿಸ್ಕೊಳ್ಬೇಕು ಈ ರೀತಿ ತಿರುಗಿಸಿದ ಮತ್ತೆ ಇದನ್ನ ನಾವೀಗ ಈ ಕೊನೆಗೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡುವಾಗ ಇದನ್ನ ಚೆನ್ನಾಗಿ ಈ ರೀತಿ ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಯಾವತ್ತೂ ಬಟ್ಟೆನ ಎಳಿಬಾರ್ದು ಫ್ರಂಟ್ ಪಾರ್ಟ್ನ ಹೊಲ್ಕೊಂಡ ಹಾಗೆ ಬ್ಯಾಕ್ ಪಾರ್ಟ್ನು ಕೂಡ ಹೊಲ್ಕೊಳ್ಬೇಕು ಇಲ್ಲಿ ಆಲ್ರೆಡಿ ಹೊಲ್ಕೊಂಡಿದ್ದೀನಿ ಇದನ್ನ ನಾವೀಗ ಮಧ್ಯೆ ಕಟ್ ಮಾಡ್ಕೊಳ್ಬೇಕು ಅದಕ್ಕೆ ನಾವು ಈ ಥರ ಉಲ್ಟಾ ಹಾಕಿ ಲೆವೆಲ್ ಆಗಿ ಮಾಡ್ಕೊಳ್ಬೇಕು ಲೆವೆಲ್ ಆಗಿ ಮಾಡ್ಕೊಂಡು ಮತ್ತೆ ಈ ರೀತಿ ಮಧ್ಯದಲ್ಲಿ ಮಾರ್ಕಿಂಗ್ ಚಾಕ್ನಿಂದ ಮಾರ್ಕ್ ಮಾಡಿಕೊಳ್ಬೇಕು ಅದಾದ ಮತ್ತೆ ಇದನ್ನು ಈ ರೀತಿ ಸೀದಾ ಹಾಕಿ ಇದರ ಮಧ್ಯನ ಕಟ್ ಮಾಡ್ಕೊಳ್ಳಬೇಕು ನಾವಾಗ ಎರಡು ಪಟ್ಟಿನ ಕಟ್ ಮಾಡಿದ್ವಲ್ವಾ ಅದಕ್ಕೆ ಲೈನಿಂಗ್ನು ಕೂಡ ಕಟ್ ಮಾಡ್ಕೊಳ್ಳಬೇಕು ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಇದೆರಡನ್ನೂ ಕೂಡ ಈ ರೀತಿ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ನಮ್ಮ ನೆಟ್ ಫ್ಯಾಬ್ರಿಕ್ ಸೀದಾ ಇಟ್ಟು ಇದ್ರ ಸುತ್ತಲೂ ಸ್ಟಿಚ್ ಮಾಡ್ಕೊಳ್ಳಬೇಕು ಎರಡು ಪಟ್ಟಿ ಸುತ್ತಲೂ ಕೂಡ ಬ್ಲೌಸ್ಗೆ ನಾವು ಎರಡು ಪಟ್ಟಿನ ಜಾಯಿಂಟ್ ಮಾಡ್ತೀವಲ್ವ ಅದೇ ರೀತಿ ಇದಕ್ಕೂ ಕೂಡ ಜಾಯಿಂಟ್ ಮಾಡಿಕೊಳ್ಬೇಕು ನಾನು ಒಂದು ಸೈಡ್ಗೆ ಈ ರೀತಿ ನೋಡಿ ಈ ರೀತಿ ಮಡಿಸಿ ನಮ್ಮ ಆ ಬಟ್ಟಿನೂ ಕೂಡ ಉಲ್ಟ ಇಟ್ಕೊಂಡಿದ್ದೀನಿ ಮತ್ತು ಮೈನ್ ಫ್ಯಾಬ್ರಿಕ್ ಕೂಡ ಉಲ್ಟ ಇಟ್ಕೊಂಡಿದ್ದೀನಿ ಈ ರೀತಿ ಕಾಲಿಂಚಾಗೋಷ್ಟು ಸ್ಟಿಚ್ ಮಾಡಬೇಕು ಈಗ ನಾವು ಇದನ್ನು ಈ ರೀತಿ ಮಾಡಿಕೊಳ್ಬೇಕು ಮೇಲೆ ಮಡಿಸಿರ್ತೀವಲ್ವ ಅದನ್ನು ಈ ರೀತಿ ಮಾಡಿಕೊಂಡು ಫಸ್ಟ್ ಸ್ವಲ್ಪ ಮಡಿಸ್ಕೊಳ್ಬೇಕು ಅದಾದ ಮತ್ತೆ ನಮ್ಮ ಆಚೆ ಸ್ಟಿಚ್ ಇರುತ್ತಲ್ವ ಅದು ಕಾಣದೇ ಇರೋ ರೀತಿ ಇದನ್ನು ಇಟ್ಕೊಂಡು ಮಡಿಸಿ ಮಡಿಸಿ ಹೊಲ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಮಡಿಸಿ ಈ ಪಟ್ಟಿ ಇರುತ್ತಲ್ವ ಇದನ್ನು ಒಲಿಯುವಾಗ ಎಳಿಯೋಕೆ ಹೋಗ್ಬಾರ್ದು ಎಳೆದ್ರೆ ಮತ್ತೆ ಸ್ಟಿಚ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದ ಕಾರಣ ನೋಡಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದಾದ ಮತ್ತೆ ಮೇಲೆ ಈ ಥರ ಸೀದಾ ಇಟ್ಟು ಕಾಲು ಇಂಚ್ ಆಗೋಷ್ಟು ಆ ಸೈಡ್ಗೆ ಇನ್ನೊಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಬ್ಯಾಕ್ ಪಾರ್ಟಿನ ಇನ್ನೊಂದು ಸೈಡ್ಗೆ ನಾನು ಇನ್ನೊಂದು ಪಟ್ಟಿನ ಜಾಯಿಂಟ್ ಮಾಡ್ತಾ ಇದ್ದೀನಿ ಇದನ್ನು ಮೇನ್ ಫ್ಯಾಬ್ರಿಕ್ ಸೀದಾ ಇಡಬೇಕು ಈ ಪಟ್ಟಿನ ಉಲ್ಟ ಇಟ್ಟು ಮೇಲೆ ನೋಡಿ ಒಂದು ಇಂಚಾಗೋಷ್ಟು ಈ ರೀತಿ ಮಡಿಸಿ ಮತ್ತೆ ಸ್ಟಿಚ್ ಮಾಡಿಕೊಳ್ಬೇಕಾಗತ್ತೆ ಇದನ್ನ ನೋಡಿ ಈಗ ಆಚೆ ಸೈಡ್ ಮಾಡಿದ್ವಲ್ವಾ ಅದೇ ರೀತಿ ಈ ತರ ಒಳಗಡೆ ಮಾಡಿಸಿ ಸ್ಟಿಚ್ ಮಾಡ್ಕೊಳ್ಬೇಕು ನಾವು ಆಚೆ ಸೈಡ್ ಮಾತ್ರ ಹೊರಗಡೆ ಸ್ಟಿಚ್ ಮಾಡಿದ್ವಿ ಇದು ಒಳಗಡೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಈಗ ನಾವು ಶೋಲ್ಡರ್ ನ ಜಾಯಿಂಟ್ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಇಲ್ಲಿ ಫ್ರಂಟ್ ಪಾರ್ಟ್ ನ ಸೀದಾ ಇಟ್ಕೊಂಡಿದೀನಿ ಬ್ಯಾಕ್ ಪಾರ್ಟ್ ನ ಈ ರೀತಿ ಉಲ್ಟಾ ಇಟ್ಟು ನಮ್ಮ ಎರಡು ನೆಟ್ ಫ್ಯಾಬ್ರಿಕ್ನ ಈ ರೀತಿ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಈಚೆ ಎರಡು ಈಚೆ ಸೈಡ್ ಎರಡು ಕೂಡ ಲೈನಿಂಗ್ ಬರಬೇಕು ಆಚೆ ಸೈಡ್ ಎರಡು ಕೂಡ ನೆಟ್ ಫ್ಯಾಬ್ರಿಕ್ ಬರಬೇಕು ಆ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ನಾವು ಅರ್ಧ ಇಂಚ್ ಆಗೋಷ್ಟು ಶೋಲ್ಡರ್ಗೆ ಎಕ್ಸ್ಟ್ರಾ ಬಿಟ್ಟಗೋಸ್ಕರ ಅರ್ಧ ಇಂಚ್ ಆಗೋಷ್ಟೇ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೆಕ್ಸ್ಟ್ ನಾವು ಸ್ಲೀವ್ಸ್ ನ ಜಾಯಿಂಟ್ ಮಾಡ್ಕೊಳ್ಳೋಣ ಅದಕ್ಕೆ ನಾವಿಲ್ಲಿ ನಮ್ಮ ಶೋಲ್ಡರಿನ ಮಧ್ಯಕ್ಕೆ ಸ್ಲೀವ್ಸ್ ಮಧ್ಯನ ಕಟ್ ಮಾಡಿರ್ತೀವಲ್ವ ಅದನ್ನ ಈ ರೀತಿ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಮಧ್ಯದಿಂದ ಒಂದು ಸೈಡ್ಗೆ ಒಂದು ಸೈಡ್ ಈ ತರ ಕಂಪ್ಲೀಟ್ ಆದ ಮತ್ತೆ ವಾಪಾಸ್ ಹಿಂದ್ಗಡೆ ಅಂದ್ರೆ ರಿವರ್ಸ್ ನಾವು ಇದನ್ನ ವಾಪಸ್ ಹೊಲ್ಕೊಂಡು ಹೋಗ್ಬೇಕು ಈ ಸೈಡ್ ವರೆಗೂ ಅದೇ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಸೈಡ್ ಎಂಡಾದ ಮತ್ತೆ ವಾಪಸ್ ಮಧ್ಯದವರೆಗೂ ಸ್ಟಿಚ್ ಮಾಡಿಕೊಳ್ಬೇಕು ಈ ರೀತಿ ನಾವು ಎರಡು ಒಲಿಗೆ ಹಾಕ್ಕೊಳ್ತೀವಿ ಮತ್ತೆ ನಮ್ಮ ಸ್ಲೀವ್ಸ್ ಪರ್ಫೆಕ್ಟ್ ಆಗಿ ಅಟ್ಯಾಚ್ ಆಗುತ್ತೆ ಅದ ಕಾರಣ ಈಗ ನಾವು ಸೈಡ್ ಮಾರ್ಕ್ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಇದನ್ನ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಲೆವೆಲ್ ಮಾಡಿಕೊಂಡು ಇದನ್ನ ಪಿನ್ ಮಾಡಿಕೊಳ್ಬೇಕು ಇದರಿಂದ ನಮಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ಈಗ ನಾವು ಫ್ರಂಟ್ ಪಾರ್ಟಿನ ಮಧ್ಯ ಕಂಡು ಈ ರೀತಿ ಒಂದು ಮಧ್ಯ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಈಗ ನಮ್ಮ ಚೆಸ್ಟಿನ ಸರಿಯಾದ ಅಳತೆ ಎಷ್ಟಿರುತ್ತೋ ಅದನ್ನು ಅರ್ಧ ಮಾಡಿ ಈ ರೀತಿ ಅರ್ಧ ಬಂದಿದ್ದನ್ನು ಮಧ್ಯ ಇಟ್ಕೊಳ್ಬೇಕು ಮತ್ತು ಆ ಸೈಡ್ ಈ ಸೈಡು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ನಾನು ಈ ರೀತಿ ಮೂರು ಸೈಡಲ್ಲೂ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಚೆಸ್ಟ್ ಪಾರ್ಟ್ ಮತ್ತೆ ನಮ್ಮ ಶೇಪ್ ಬರೋ ಪಾರ್ಟ್ ಮತ್ತೆ ಅದಕ್ಕಿಂತ ಕೆಳಗಡೆಗೆ ಈಗ ನಾನು ನಮ್ಮ ಸ್ಲೀವ್ಸಿನ ಅಗಲನ ಮಾರ್ಕ್ ಮಾಡ್ತಾ ಇದ್ದೀನಿ ಸ್ಲೀವ್ಸಿನ ಅಗಲ ಮಾರ್ಕ್ ಮಾಡಿದ ಮತ್ತೆ ಈ ರೀತಿ ಲೈನ್ ಎಳ್ಕೊಳ್ಳಿ ಮಾರ್ಕಿಂಗ್ ಚಾಕ್ನಿಂದ ಎರಡು ಸೈಡ್ ಮಾರ್ಕ್ ಮಾಡಿದ ಮತ್ತೆ ನಾವು ಮಾರ್ಕ್ ಯಾವ ರೀತಿ ಮಾಡಿರ್ತೀವೋ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಸೈಡಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ವ ಈ ರೀತಿ ಅದನ್ನು ಕಟ್ ಮಾಡಿಕೊಳ್ತಾ ಇದ್ದೀನಿ ಮತ್ತು ಇದ್ರ ಕೆಳಗಡೆಗೂ ಕೂಡ ಲೆವೆಲ್ ಆಗಿಲ್ದಿದ್ರೆ ಈ ಥರ ಸ್ವಲ್ಪ ಲೆವೆಲ್ ಆಗಿ ಮಾಡ್ಕೊಳ್ಳಿ ನಾನು ಕೆಳಗಡೆಗೆ ಈ ರೀತಿದೊಂದು ಬಟ್ಟಿನ ಜಾಯಿಂಟ್ ಮಾಡ್ತಾ ಇದ್ದೀನಿ ಫಸ್ಟ್ ಈ ಬಟ್ಟಿನ ಈ ರೀತಿ ಮಾಡಿಸ್ಕೊಂಡು ನಾನು ಈ ರೀತಿ ಇಟ್ಟು ಸ್ಟಿಚ್ ಮಾಡಿಕೊಳ್ತಾ ಇದ್ದೀನಿ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಲ್ವಾ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಇದರಿಂದ ಪರ್ಫೆಕ್ಟ್ ಫಿನಿಶಿಂಗ್ ಸಿಗುತ್ತೆ ಅದ ಕಾರಣ ಈ ರೀತಿ ನಾವು ಬ್ಯಾಕ್ ಪಾರ್ಟ್ ಒಂದು ಸೈಡಿಂದ ಸ್ಟಿಚ್ ಮಾಡ್ಕೊಂಡು ಬರಬೇಕು ನಮ್ಮ ಬ್ಯಾಕ್ ಪಾರ್ಟ್ ಇನ್ನೊಂದು ಸೈಡ್ ವರೆಗೂ ಇದೇ ರೀತಿ ಸ್ಟಿಚ್ ಮಾಡಬೇಕು ನೋಡಿ ಇದನ್ನ ಈ ರೀತಿ ಸೀದಾ ಮಾಡಿಕೊಳ್ಬೇಕು ಸೀದಾ ಮಾಡಿದ ಮತ್ತೆ ಈ ಕೆಳಗಡೆ ಸೈಡ್ಲಿಂದ ಸ್ಟಿಚ್ ಮಾಡಬೇಕು ನೋಡಿ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ವ ಈ ರೀತಿ ಇದನ್ನು ಕೂಡ ಇಲ್ಲಿಂದ ಶುರು ಮಾಡಿ ಆಚೆ ಸೈಡ್ ವರೆಗೂ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಮ್ಮ ಕ್ರಾಪ್ ಟಾಪ್ ಈಗ ರೆಡಿಯಾಗಿದೆ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್